ಸೈನಿಕ ಹುಳದ ಜೀವನ ಕಾಲ 30 ದಿನಗಳದ್ದಾಗಿರುತ್ತದೆ. ಬನ್ನಿ ನೋಡೋಣ ಇದರ ಜೀವನ ಕಾಲದ ಅವಸ್ಥೆ. ಮೊಟ್ಟ ಮೊದಲು ಚಿಟ್ಟೆ ಎಲೆಯ ಮೇಲೆ ಮೊಟ್ಟೆ ಇಡುತ್ತದೆ. ಈ ಚಿಟ್ಟೆ ಒಂದೇ ಬಾರಿ 200 ರಿಂದ 250 ಮೊಟ್ಟೆ ಕೊಡಬಹುದು. ಪೂರ್ತಿ ಜೀವನ ಕಾಲದಲ್ಲಿ 1000 ರಿಂದ 1200 ಮೊಟ್ಟೆ ಕೊಡಬಹುದು. ಈ ಮೊಟ್ಟೆ 4 ರಿಂದ 6 ದಿನಗಳಲ್ಲಿ ಲಾರ್ವಾ ಹಂತದಲ್ಲಿ ಪ್ರವೇಶ ಮಾಡುತ್ತದೆ. ಮೊಟ್ಟೆಯಿಂದ ಹೊರಬಂದ ನಂತರ ಸೈನಿಕ ಹುಳ ಎಲೆಯನ್ನು ನಾಶ ಮಾಡಲು ಶುರು ಮಾಡುತ್ತದೆ. ಮೊದಲ ಹಂತದ ಲಾರ್ವಾ ಚಿಕ್ಕದಾಗಿ ಮತ್ತು ಹಸಿರು ಬಣ್ಣದಾಗಿರುತ್ತದೆ ಮತ್ತು ಅದರ ತಲೆ ಕಪ್ಪಾಗಿರುತ್ತದೆ. ಸ್ಕ್ರೀನ್ನಲ್ಲಿ ನೀವು ಇದರ ಚಿತ್ರ ನೋಡಬಹುದು. ಎರಡನೇ ಸ್ಟೇಜಿನಲ್ಲಿ ಲಾರ್ವಾ ಕೇಸರಿ ಅಥವಾ ಆರೆಂಜ್ ಬಣ್ಣದಾಗಿರುತ್ತದೆ. ಮೂರನೇ ಹಂತದಲ್ಲಿ ಲಾರ್ವಾ ಬೂದಿ ಬಣ್ಣದಾಗಿರುತ್ತದೆ. ನೆನಪಿಡಿ, ಸೈನಿಕ ಹುಳ ಮೊದಲ, ಎರಡನೆಯ ಮತ್ತು ಮೂರನೆಯ ಹಂತದಲ್ಲಿ ಮೆಕ್ಕೆಜೋಳದ ಎಲೆಯನ್ನು ಅಧಿಕ ಪ್ರಮಾಣದಲ್ಲಿ ನಾಶ ಮಾಡುತ್ತದೆ. ನಾಲ್ಕನೇ, ಐದನೇ ಮತ್ತು ಆರನೇ ಹಂತದಲ್ಲಿ ಲಾರ್ವಾ ಇನ್ನೂ ಬೆಳೆದುಕೊಂಡು ಎಲೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಿಧಾನವಾಗಿ ಲಾರ್ವಾ ಗಿಡದ ಮೇಲ್ತುದಿಯನ್ನು ತಲುಪಿ ಎಲೆ ಮತ್ತು ಮೆಕ್ಕೆಜೋಳವನ್ನು ನಾಶ ಮಾಡುತ್ತದೆ. ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಈ ಲಾರ್ವಾ ನೆಲದ ಮೇಲೆ ಬಿದ್ದು ಸುಮಾರು 250 ಮೀಟರ್ ಭೂಮಿಯ ಅಡಿಯಲ್ಲಿ ಪ್ರವೇಶ ಮಾಡುತ್ತದೆ. ಇದು ಆಗಿರುವುದು ಇದರ ಪ್ಯೂಪಾ ಹಂತ. 7 ರಿಂದ 10 ದಿನಗಳ ನಂತರ ಇದು ಪುನಃ ಚಿಟ್ಟೆಯಾಗುವುದು ಮತ್ತು ಗಿಡಗಳನ್ನು ಪುನಃ ನಾಶ ಮಾಡುವುದು. ಇದುವರೆಗೆ ನೀವು ಮೆಕ್ಕೆಜೋಳದ ಸೈನಿಕ ಹುಳದ ಬಗ್ಗೆ ತಿಳಿದುಕೊಂಡಿದ್ದೀರಾ? ಮೆಕ್ಕೆಜೋಳದ ಸೈನಿಕ ಹುಳವನ್ನು ಹೇಗೆ ನಿಯಂತ್ರಿಸುವುದು? ಬನ್ನಿ ಈಗ ನೋಡೋಣ. ಬನ್ನಿ ತಿಳಿದುಕೊಳ್ಳೋಣ ಡೈಪಲ್ ಮತ್ತು ಸುಮಿಪ್ಲಿಯೋದ ಬಗ್ಗೆ. ಸೈನಿಕ ಹುಳದ ಮೊದಲ ಹಂತದಲ್ಲಿ 1 ಎಕರೆಗೆ 300 ಮಿಲಿ ಡೈಪಲ್ ಮತ್ತು 300 ಮಿಲಿ ಸುಮಿಪ್ಲಿಯೋವನ್ನು ಬಳಸಬೇಕು. ಈಗ ನೀವು ಯೋಚಿಸಬಹುದು, ಈ ಎರಡು ಮದ್ದನ್ನು ಏಕೆ ಉಪಯೋಗಿಸಬೇಕೆಂದು ಈಗ ನೀವು ಯೋಚಿಸಬಹುದು. ಯಾವಾಗ ನಾವು ಡೈಪಲ್ ಮತ್ತು ಸುಮಿಪ್ಲಿಯೋವನ್ನು ಮೆಕ್ಕೆಜೋಳದಲ್ಲಿ ಜೊತೆಗೆ ಉಪಯೋಗಿಸುತ್ತೇವೋ ಆಗ ಸೈನಿಕ ಹುಳ ಸಂಪೂರ್ಣವಾಗಿ ನಾಶವಾಗುವುದು. ಡೈಪಲ್ ಸೈನಿಕ ಹುಳವನ್ನು ಹೇಗೆ ನಾಶ ಮಾಡುತ್ತದೆ? ಬನ್ನಿ ಈಗ ನೋಡೋಣ. ಯಾವಾಗ ನೀವು ಡೈಪಲನ್ನು ಮೆಕ್ಕೆಜೋಳದ ಗಿಡದ ಮೇಲೆ ಸಿಂಪಡಿಸುತ್ತೀರೋ ಅದರ ಎಲೆಯನ್ನು ಸೈನಿಕ ಹುಳ ತಿಂದು ಅದರ 24 ಗಂಟೆಯಲ್ಲಿ ಅದರ ಹೊಟ್ಟೆ ಹೊಡೆದು ಹೋಗುತ್ತದೆ. ಕೆಲವೊಂದು ಮದ್ದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸುವುದು. ಆದರೆ ಡೈಪಲಲ್ಲಿ ಕೆಲವು ವಿಶಿಷ್ಟ ತತ್ವಗಳಿರುವುದರಿಂದ ಇದು ಸೈನಿಕ ಹುಳದ ಮೇಲೆ ಅಧಿಕ ಸಮಯದವರೆಗೆ ಕೆಲಸ ಮಾಡುತ್ತದೆ. ಸುಮಿಪ್ಲಿಯು 3 ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಮೊದಲನೆಯದಾಗಿ, ಸುಮಿಪ್ಲಿಯೋ ಮತ್ತು ಡೈಪಲನ್ನು ಗಿಡದ ಮೇಲೆ ಸಿಂಪಡಿಸಿದಾಗ ಅದರ ಎಲೆಯನ್ನು ಸೈನಿಕ ಹುಳ ತಿಂದು ಕೆಲವೇ ಸಮಯದಲ್ಲಿ ಸಾಯಲಾರಂಭಿಸುತ್ತದೆ. ಎರಡನೆಯದಾಗಿ, ಸುಮಿಪ್ಲಿಯೋ ಮತ್ತು ಡೈಪಲ್ ಉಪಯೋಗಿಸುವಾಗ ಹುಳ ಎಲೆಯನ್ನು ಮುಟ್ಟಿದಾಗ ಸಾಯಲಾರಂಭಿಸುತ್ತದೆ. ಮೂರನೆಯದಾಗಿ, ಸುಮಿಪ್ಲಿಯೋ ಮತ್ತು ಡೈಪಲ್ ಸಿಂಪಡಿಸುವಾಗ ಇದರ ಸಂಪರ್ಕಕ್ಕೆ ಬಂದರೆ ಸೈನಿಕ ಹುಳ ಸಾಯುತ್ತದೆ. ಇದರ ಉಪಯೋಗ ಹೇಗೆ ಮಾಡುವುದು? ಬನ್ನಿ ಈಗ ತಿಳಿಯೋಣ. 1 ಎಕರೆಗೆ 300 ಮಿಲಿ ಸುಮಿಪ್ಲಿಯೋ ಮತ್ತು 300 ಮಿಲಿ ಡೈಪಲ್ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಾಯಂಕಾಲದ ಸಮಯದಲ್ಲಿ ಬಳಸಬೇಕು. ನೆನಪಿಡಿ, ಸುಮಿಪ್ಲಿಯೋ ಮತ್ತು ಡೈಪಲ್ ಸಿಂಪರಣೆಯು ಗಿಡದ ಮೇಲಿನ ಭಾಗದಿಂದ ಗಿಡದ ಬುಡದವರೆಗೆ ನೆನೆಯುವಂತಿರಬೇಕು. ಡೈಪಲ್ ಮತ್ತು ಸುಮಿಪ್ಲಿಯೋದ ಬಳಕೆ ಸೈನಿಕ ಹುಳದ ಮೊದಲ ಹಂತದಿಂದಲೇ ಶುರು ಮಾಡಬೇಕು.